ಉಜರೆಯ ರೂಟ್ಸೆಟ್ ಸಂಸ್ಥೆಗೆ ಭೇಟಿ ಕೊಟ್ಟ ಸ್ಪೀಕರ್ ಯುಟಿ ಖಾದರ್, ಸಭಾಪತಿಯಾಗಿ ಮೊದಲ ಬಾರಿಗೆ ಭೇಟಿ. ಕರ್ನಾಟಕ ವಿಧಾನಸಭೆಯ ಸನ್ಮಾನ್ಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಇಂದು ಉಜರೆಯ ರೂಟ್ಸೆಟ್ ಸಂಸ್ಥೆಗೆ ಭೇಟಿ ನೀಡಿದ್ದಾರೆ. ರೂಟ್ಸೆಟ್ ಸಂಸ್ಥೆ ಆಯೋಜಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೌಶಲ್ಯದ ಬಗ್ಗೆ ತಿಳಿಸಿದರು. ಹಾಗೆ ರೂಟ್ಸೆಟ್ ಸಂಸ್ಥೆಯ ಕಾರ್ಯವೈಖರಿ ಮತ್ತು ಸಮಾಜಮುಖಿ ಚಿಂತನೆಗಳನ್ನು ಪ್ರಶಂಸಿಸಿ ಈ ಸಂಸ್ಥೆಯು ಯುವ ಸಮೂಹಕ್ಕೆ ಬದುಕುವ ಮಾರ್ಗವನ್ನು ತೋರಿಸುತ್ತದೆ ಎಂಬುದನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ತುಳು ಭಾಷೆಯ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರವನ್ನು ನೀಡಿದ ಅವರು, ತುಳು ಕೇವಲ ಭಾಷೆ ಮಾತ್ರವಲ್ಲ, ಅದೊಂದು ಆಚರಣೆ. ಈ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡಿ ನಿರ್ಣಯವನ್ನು ಪಡೆಯುತ್ತೇವೆ, ಈ ವಿಚಾರವಾಗಿ ಪ್ರಯತ್ನ ಮಾಡುತ್ತೇನೆ ಎನ್ನುವುದನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರೂಟ್ಸೆಟ್ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಬದಲಾವಣೆ ಮಾಡಲಿಕ್ಕೆ ಒಂದು ದೊಡ್ಡ ಮಟ್ಟದ ಕಾಲಕರ್ತ ಅಂತ ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾವೆಲ್ಲ ನಮ್ಮ ಸೋದರ ಮಿತ್ರರಿಗೆ ಹೇಳಿದ್ರು, ಬಡತನದಲ್ಲಿ ಹುಟ್ಟಬಹುದು, ಆದ್ರೆ ಬಡತನದಲ್ಲಿ ಸಾಯ್ಬೇಕಂತ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ಒಂದು ಸ್ವಾಭಿಮಾನದ ಬದುಕು, ನಿಮ್ಮ ತಂದೆ ತಾಯಿಗಳಿಗೆ ನೆಮ್ಮದಿಯ ಜೀವನ ಕೊಡಬೇಕಾದ್ರೆ ಈ ರೀತಿಯ ಆ ಟ್ರೈನಿಂಗ್ ಅನ್ನು ಪಡೆದು ಸಮಾಜದಲ್ಲಿ ತಾವು ಪ್ರಮುಖರಾಗಿ ಮುಂದೆ ಬರುವಂತಹ ಅವಕಾಶಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬ್ರಹ್ಮಪೂಜೆ ಕಾಮಂದರ ಮಾತು ಆಶೀರ್ವಾದದಲ್ಲಿ ರೂಟ್ಸೆಟ್ ಕೊಡ್ತಾ ಇದ್ದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನದಲ್ಲಿ ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದು ನನಗೆ ಅತ್ಯಂತ ಸಂತೋಷವಿದೆ. ಅತ್ಯಂತ ಸಂತೋಷದಿಂದ ಮತ್ತು ಪ್ರಾಮಾಣಿಕತೆಯಿಂದ ಈ ಒಂದು ಸಂವಿಧಾನಬದ್ಧ ಮತ್ತು ಸಂಸದೀಯ ನಿಯಮಕ್ಕೆ ಅನುಗುಣ ನಡೆಯುವಂಥ ಈ ಒಂದು ಪ್ರಜಾಪ ವ್ಯವಸ್ಥೆಯಲ್ಲಿ ಒಂದು ತನ್ನ ಕೆಲಸ ಕಾರ್ಯದಿಂದ ಅದನ್ನು ಪ್ರಾಮಾಣಿಕತೆಯನ್ನು ಮಾಡಿ ಬಹುಶಃ ಆ ಒಂದು ಪೀಠಕ್ಕೆ ಗೌರವ ತರುವಂಥದ್ದು ಮತ್ತು ನಮ್ಮ ಜಿಲ್ಲೆಯರೇ ಆಗಿದ್ದಂತಹ ವೈಕುಂಠ ಬಾಲಿಕೆಯಲ್ಲಿ ಲೋಕಸಭೆ ಸ್ಪೀಕರ್ ಆಗಿದ್ದಂಥ ಕೆ ಎಸ್ ಹೆಗ್ಡೆ ಇರಲಿ, ಯಾವ ಗೌರವ ತಂದಿದ್ದಾರೆ ಆ ಗೌರವ ತರಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಎಲ್ಲರ ಮಾರ್ಗದರ್ಶನ ಆಶೀರ್ವಾದ ಅತ್ಯಗತ್ಯ. ಒಂದು ಅಧಿವೇಶನ ಭಾಳ ಚೆನ್ನಾಗಿ ಆಯಿತು. ನಾನು ಅಧಿವೇಶನ ನಾನು ನಿಭಾಯಿಸುವ ಜೊತೆಯಲ್ಲಿ ಪರಸ್ಪರ ಆಡಳಿತ ಪಕ್ಷದ ಸದಸ್ಯರು ಇವತ್ತು ಆ ಚರ್ಚೆ ಮಾಡುವ ಜೊತೆಯಲ್ಲಿ ನಾನು ಕೂಡ ಸ್ವಲ್ಪ ಮಟ್ಟಿನ ಪ್ರತಿಪಾಕುವಂಥ ಅವಕಾಶ ಮಾಡಿಕೊಂಡಿದ್ದೆ. ನಾನು ನಡೆಸುವ ಜೊತೆಯಲ್ಲಿ ನಾನು ಕೂಡ ಸ್ವಲ್ಪ ಕಲಿಬೇಕಾಗ್ತದೆ, ಅದನ್ನು ನಾನು ಕಲ್ತ್ಕೊಂಡಿದ್ದೇವೆ. ನೋಡಿ, ತುಳು ಭಾಷೆಯನ್ನು ಸಂಬಂಧಪಟ್ಟಾಗೆ ನನಗೆ ಅತ್ಯಂತ ಗೌರವವಿದೆ. ಒಂದು ಯಾಕಂತ ಹೇಳಿದರೆ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ನಾನು ಬಹುಶಃ ಬ್ಯಾರಿ ಮಾತಾಡ್ಬೋದು, ಇನ್ನೊಬ್ಬರು ಹಿಂದೂ ಸೋದರ ತುಳು ಮಾತಾಡ್ಬೋದು, ಕ್ರಿಶ್ಚನ್ ಸೋದರ ಕೊಂಕಣಿ ಮಾತಾಡ್ಬೋದು. ನಮ್ಮ ಮನೆ ಹೊರಗೆ ಬಂದ ತಕ್ಷಣ ನಮ್ಮಲ್ಲಿ ಕನ್ನಡ ಕಡಿಮೆ, ನಾವೆಲ್ಲರೂ ಕೂಡ ಮಾತಾಡೋದು ಯಾವುದು ಅಂತ ಹೇಳಿದರೆ ತುಳು ಭಾಷೆಯನ್ನು ಮಾತ್ರ ಮಾತಾಡ್ಬೋದು. ಇದು ಇಲ್ಲಿ ಅಲ್ಲ, ನೀವು ಅಮೆರಿಕ ಹೋದರೂ ಕೂಡ ಕಂಡ ತಕ್ಷಣ ಆಟೋಮ್ಯಾಟಿಕ್ಕಾಗಿ ಭಾಷೆ ಬರುವುದೇ ಭಾಷೆ ಅಂತ ಹೇಳಿದರೆ ಬರೀ ಒಂದು ಮಾತಾಡುವಂಥ ಒಂದು ಭಾಷೆ ಮಾತಾಡಲ್ಲ, ಅದು ಆಚಾರ ವಿಚಾರಗಳು ಸಂಸ್ಕೃತಿಗಳು ವೇಷಭೂಷಣ ಊಟದೊಂದು ವ್ಯವಸ್ಥೆ. ಸೊ ಈ ತುಳುನಾಡಿಗೆ ವಿಶೇಷವಾದ ಒಂದು ಗೌರವ ಮತ್ತು ಸಂಸ್ಕೃತಿ ಇದೆ. ನಾವು ಇವತ್ತು ಏನೇ ಆಗಿದ್ದರೂ ಕೂಡ ಅದು ಯಾವುದೇ ಜಾತಿ ಯಾವುದೇ ಮತವಾಗಿದ್ದರೂ ಕೂಡ ನಾವೆಲ್ಲ ತುಳುನಾಡಿನ ಹೆಮ್ಮೆ ಮಕ್ಕಳು ಅಂತೇಳಿ ಅರ್ಥ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ತುಳುನಾಡಿನ ಸಂಸ್ಕೃತಿ ಅದು ಪ್ರತಿಯೊಬ್ಬರು ಕೂಡ ಬಂದು ವ್ಯಕ್ತಿತ್ವ ನೆಲೆಯಿಂದಿದೆ, ಅದು ನಮ್ಮಲ್ಲಿ ಕೂಡ ಇದೆ. ಮತ್ತು ನೋಡಿ, ಕಳೆದ ಸಾವಿರಾರು ವರ್ಷಗಳಿಂದ ಯಾವುದೇ ಒಂದು ಲಿಪಿ ಇಲ್ಲದೆ ಲಿಪಿ ಅಂತ ಇಲ್ಲದೆ ಸಾವಿರಾರು ವರ್ಷಗಳಿಂದ ಬರೀ ಬಾಯಿ ಮಾತಿನಿಂದಾಗಿ ಒಂದು ಭಾಷೆ ಅದರ ಐಡೆಂಟಿಟಿಯನ್ನು ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿದ್ದರೆ ಅದು ತುಳು ಭಾಷೆ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಲಿಪಿ ಬಂತು, ಸಾವಿರಾರು ವರ್ಷಗಳು ಲಿಪಿ ಇರಲಿಲ್ಲ, ಆದರೂ ಕೂಡ ಭಾಷೆಯ ಅಸ್ತಿತ್ವ ಉಳಿಸಿಕೊಂಡು ಬಂದಿದ್ದು ಬರೀ ಬಾಯಿ ಮಾತಿನ ಮಾತಾಡಿಕೊಂಡು ಜನ್ರೇಷನ್ ಜನರಿಂದ ಶತಮಾನದ ಶತಮಾನಕ್ಕೆ ಅದು ವರ್ಗಾಯಿಸಿಕೊಂಡು ನಮ್ಮೆಲ್ಲ ಹಿರಿಯರು ನಮ್ಗೆ ಕೊಟ್ಟಂಥ ದೊಡ್ಡ ಮಟ್ಟದ ಒಂದು ಆಸ್ತಿ ಸಂಪತ್ತಾಗಿದೆ. ಅದನ್ನು ಉಳಿಸಿಕೊಂಡು ಅದನ್ನು ಬೆಳೆಸಿಕೊಂಡು ಭವಿಷ್ಯದ ಪೀಳಿಗೆ ಅದನ್ನು ಬಿಟ್ಟುಕೊಡೋ ಜವಾಬ್ದಾರಿ ನಮ್ಮೆಲ್ಲರ ಜವಾಬ್ದಾರಿ. ಎಂಟನೇ ಪರಿಚಯವು ಸೇರ್ಪಡೆ ಹಾಕೊಂಡು ಜನಗಳಿಗೆ ಗೊತ್ತಿತ್ತು. ಐಕ ಈ ವಿಷಯ ದೇಶ ಮಟ್ಟದಲ್ಲಿ ತೀರ್ಮಾನ ಐಕ ಬಹುಶಃ ಇನ್ನಿ ರೆಸೊಲ್ಯೂಷನ್ ಮತ್ತು ತುಂಬ ನಮ್ಮ ವಿಚಾರ ಉಂಟು. ಆದರೆ ಅದನ್ನೇ ಭಾಷೆ ಆದರೆ ನೀವು ಜತನ ಬಂದ್ಮೇಲೆ ನಮ್ಮ ಬಲವಾದ ಒತ್ತಡಲ್ಲ ಉಂಟು. ಮೋಹನ್ ಆಲ್ವೇದ ನಿನ್ನೆ ಲಾಸ್ಟ್ ಟೈಮ್ ನಮ್ಮ ಕನ್ನಡ ಮತ್ತು ಸಂಸ್ಥೆ ಸಚಿವೆಯದ ನಮ್ಮ ಊರದಾರೆ ಆದಿತ್ಯ ಮೋಹನ್ ಆಲ್ವೇದ ಕಮಿಟಿ ಬಂದಿದ್ದಪ್ಪ ಮೋಹನ್ ಆಲ್ವೇದ ಜನವರಿ 1ಕ್ಕೆ ರಿಪೋರ್ಟ್ ಕೊಡ್ತೇವೆ. ಆಯ್ತು ಆಯ್ನಾದ್ರೂ ಬೇಗ ಅಪ್ಪಗನೆ ಬರ್ತದೆ, ಅವು ಮತ್ತೆ ಪ್ರಯೋಜನ ಆಗ್ತದೆ. ಊರು ದಕ್ಕಲಿಗೆ ಅದಕ್ಕೆ ವಿಚಾರ ಪೂರ್ವ ಗೊತ್ತಿಲ್ಲ. ಇತ್ತ ಕೊಪ್ಪಳದಾರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಸಚಿವರು ಆದಿತ್ಯ ಎರಡು ಕೂಡ ಈ ವಿಷಯ ಪಾತ್ರ ಮುರಾನಿ ಏನು ಪೂರ ತುಳುನಾಡಿನ ಪೂರ ಶಾಸಕ ಒಟ್ಟಾದ್ರು ನಾನು ಸಂಪಾದಕ ಸ್ಥಾನ ತಿಳ್ಕೊಂಡು ಏನು ಪಾತ್ರ ಮಲ್ಕೊಡೋದಮ್ಮ ಏನು ಅಂತ
ಐನ ದುಂಬ ದಿನದ ಮೀಟಿಂಗ್ ಲೆತ್ತದು ನನ್ನ ಅಧಿಕಾರಿನ ಕಡೆ ಚರ್ಚೆ ಮಾಡ್ತದು ಐನ ಹೆಂಚ ಮಲ್ಪೋಯಿ ಐ ದಾದ ಸಮಸ್ಯೆ ಚರ್ಚೆ ಮಾಡ್ತದು ಇಂಕ್ಲೇನ ಮಲ್ಲ ಆಶೀರ್ವಾದ ಬಂದ ನನ್ನ ಒಂದು ರಾಜ್ಯ ಅನ್ನೇ ಭಾಷೆ ಬಂದ ಆಯ್ತು ಪ್ರಯೋಜನದಾದ ಪನ ಈ ಊರ್ಲ ಪಾತ್ರ ಅವಕಾಶ ಇಂತಿಕೊಂಡು ಅವ್ರಿಗೆ ಪ್ರಯತ್ನ ಮಲ್ಪೋ ಎನ್ನ ನಿರೀಕ್ಷೆ ಬುಕ್ಕ ಎನ್ನ ವಿಚಾರಧಾರೆಯಲ್ಲಿ ಪನ್ಪುಣ್ಯ ಮಸ್ತ ಅವಕಾಶ ಉಂಟು ಐ ಮಹತ್ವ ಉಂಟು ಒಟ್ಟೆ ಸದನ ಆಯ್ತು ನಿರ್ಣಯ विचार मंत्री मलपूर्ण अंतिम तीर्मान सदन तीर्मान मलपूर्ण ऐक्यों के प्रयत्न मलपूर नानूत सभाध्यक्ष स्थान या वह आग ने राज्य के पक्ष राजीन को ना कांग्रेस पक्ष सदस्य अल राज्य राजीन को राज्य के गे सब्जेक्ट गए सत्य स्पष्ट नेर सूप्ल टी ಇದು ಹೊಸತನದ ಸಂಕಲನ.